ಇನ್ನು ಕೆಲವೇ ಕ್ಷಣಗಳಲ್ಲಿ ಕೈ ಹೈಕಮಾಂಡ್ನ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗಲಿದೆ. ರಾಜ್ಯ ನಾಯಕರ ಜೊತೆ ಕಾಂಗ್ರೆಸ್ ಹೈಕಮಾಂಡ್ ಮೀಟಿಂಗ್ ನಡೆಸ್ತಾ ಇದೆ. ಎಐಸಿಸಿಯ ಕೇಂದ್ರ ಕಚೇರಿಯಲ್ಲಿ ಈ ಮಹತ್ವದ ಸಭೆ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗೋದಕ್ಕಿದೆ. ದೆಹಲಿ ಕರ್ನಾಟಕ ಭವನದಿಂದ ಒಂದೇ ಬಸ್ನಲ್ಲಿ ಈಗ ಎಲ್ಲ ನಾಯಕರು ಆಗಮಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆ ಸಚಿವರು ಮತ್ತು ಉಳಿದ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ಕಾರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಪ್ರತ್ಯೇಕವಾಗಿ ಆಗಮಿಸಿದ್ದಾರೆ. ಬಿಟ್ರೆ ಉಳಿದ ಎಲ್ಲ ಸಚಿವರು ನಾಯಕರು ಮತ್ತು ಸಿಎಂ ಸಿದ್ದರಾಮಯ್ಯ ಒಂದೇ ಬಸ್ನಲ್ಲಿ ಬಂದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಪ್ರತ್ಯೇಕವಾಗಿ ಕಾರ್ನಲ್ಲಿ ಬಂದಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಶಾಸಕರ ಅಸಮಾಧಾನ, ಬಹಿರಂಗ ಹೇಳಿಕೆಗಳು, ಭಿನ್ನಮತ ಸ್ಫೋಟ, ಮುಂಬರುವಂತಹ ಲೋಕಸಮರದ ಮೇಲೆ ಇದು ಬೀರಬಹುದಾದಂತಹ ಪರಿಣಾಮಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮದ್ದು ಅರಿಯೋ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ನಾಯಕರನ್ನ ದೆಹಲಿಗೆ ಕರೆಸಿಕೊಂಡು ಈ ಮಹತ್ವದ ಸಭೆಯನ್ನು ನಡೆಸ್ತಾ ಇರುವಂಥದ್ದು. ದೆಹಲಿಯ ಕರ್ನಾಟಕ ಭವನದಿಂದ ಮುಖ್ಯಮಂತ್ರಿಗಳು, ಉಳಿದ ಸಚಿವರು ಒಂದೇ ಬಸ್ನಲ್ಲಿ ಬಂದಿದ್ದಾರೆ. ಆದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾತ್ರ ಪ್ರತ್ಯೇಕವಾಗಿ ಕಾರ್ನಲ್ಲಿ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ಸಭೆ ಆರಂಭ ಆಗೋದಕ್ಕಿದೆ. ಸದ್ಯದ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳನ್ನು ನೋಡಿದಾಗ ಈ ಸಭೆ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಒಂದು ಪಕ್ಷದ ಒಳಗೇನೆ ಈಗಾಗಲೇ ಎದ್ದಿರುವಂಥ ಅಸಮಾಧಾನ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನೂ ಉಳಿದ ಹಾಗೆ ಸಾಕಷ್ಟು ವಿಚಾರಗಳನ್ನು ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಸಚಿವರ ಕಾರ್ಯವೈಖರಿಯ ಬಗ್ಗೆ ಶಾಸಕರು ಏನು ಅಸಮಾಧಾನ ಹೊರಹಾಕಿದ್ರು ಹಿರಿಯ ಶಾಸಕರೆಲ್ಲರೂ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರು ಶಾಸಕರ ನಡುವೆ ಸಮನ್ವಯ ಮೂಡಿಸುವ ಬಗ್ಗೆ ಕೂಡ ಪ್ರಮುಖವಾಗಿ ಚರ್ಚೆ ಆಗಬೇಕಿದೆ. ಲೋಕಸಭೆ ಚುನಾವಣೆಗೂ ಮುನ್ನ ಈ ಅಸಮಾಧಾನವನ್ನು ಬಗೆಹರಿಸಿಕೊಳ್ಳಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಪೆಟ್ಟಾಗುತ್ತೆ. ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೆಲವೊಂದಿಷ್ಟು ಸಲಹೆಗಳನ್ನು ನೀಡೋ ಸಾಧ್ಯತೆ ಕೂಡ ಇದೆ. ಇವತ್ತಿನ ಸಭೆಯಲ್ಲಿ ಶಾಸಕರು ಕಾರ್ಯಕರ್ತರನ್ನು ಜೊತೆಗೆ ಕರೆದುಕೊಂಡು ಹೋಗಬೇಕು ಅನ್ನೋ ಸಲಹೆಯನ್ನು ಕೊಡಬಹುದು. ಆ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 20 ಸ್ಥಾನಗಳನ್ನು ಗೆಲ್ಲೋ ಟಾರ್ಗೆಟ್ ನೀಡಬಹುದು. ಲೋಕಸಭಾ ಚುನಾವಣೆಯಲ್ಲಿ ಕೆಲ ಸಚಿವರನ್ನು ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸೋದರ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಆಲೋಚನೆಯಲ್ಲಿ ಇದ್ದ ಹಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇವತ್ತಿನ ಈ ಸಭೆಯಲ್ಲಿ ಚರ್ಚೆ ಆಗಬಹುದು. ಒಂದು 6-8 ಜನ ಜನಪ್ರಿಯ ಸಚಿವರನ್ನು ಲೋಕಸಭಾ ಅಖಾಡಕ್ಕಿಳಿಸೋದಕ್ಕೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ವಿಕ್ರಮ್. ವಿಕ್ರಮ್, ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ಭಿನ್ನಮತ ಸ್ಫೋಟಗೊಂಡಿರೋ ಹಿನ್ನೆಲೆ ಇವತ್ತಿನ ಈ ಸಭೆ ಮಹತ್ವ ಪಡೆದುಕೊಳ್ತಾ ಇದೆ? ಇನ್ನಷ್ಟೇ ಆರಂಭ ಆಗಲಿಕ್ಕಿರೋ ಸಭೆ, ಇವತ್ತು ಡಿ ಕೆ ಶಿ ಪ್ರತ್ಯೇಕವಾಗಿ ಬಂದಿದ್ದಾರೆ, ಉಳಿದವರೆಲ್ಲ ಒಟ್ಟಿಗೆ ಬಂದಿದ್ದಾರೆ, ಸಭೆಯ ಔಟ್ಪುಟ್ ಏನಾಗಬಹುದು? ವಿಜಯ್, ಇಲ್ಲಿ ಪ್ರಮುಖವಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಭೆ ಪ್ರಾರಂಭ ಆಗಲಿದೆ. ದೆಹಲಿ ಅಕ್ಬರ್ ರಸ್ತೆಯಲ್ಲಿ ಇರತಕ್ಕಂಥ ಎಐಸಿಸಿಯ ಮುಖ್ಯ ಕಚೇರಿಯಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರು ಅಂದ್ರೆ ಕರ್ನಾಟಕ ಭವನದಲ್ಲಿ ಇದ್ರು, ವಾಸ್ತವ್ಯವನ್ನ ಹೂಡಿದ್ರು. ಅದಾದ ಬಳಿಕ ಅಲ್ಲಿನ ಹಲವು ಸಚಿವರುಗಳು ಕೂಡ ಅಲ್ಲೇ ಇದ್ರು. ಅಲ್ಲಿಂದ ನೇರವಾಗಿ ಬಸ್ನಲ್ಲಿ ಬಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಇದೀಗ ಎಐಸಿಸಿ ಕಚೇರಿಗೆ ಬಂದಿರತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ ಅಜೆಂಡಾಗಳ ಬಗ್ಗೆ ಚರ್ಚೆ ಮಾಡೋದಾಗಿ ಈಗಾಗಲೇ ಕಾಂಗ್ರೆಸ್ನ ಎಲ್ಲಾ ನಾಯಕರು ಕೂಡ ಹೇಳಿದ್ದಾರೆ. ಎಐಸಿಸಿ ಕೂಡ ಸ್ಪಷ್ಟನೆಯನ್ನ ನೀಡಿದೆ, ಅಂದ್ರೆ ಲೋಕಸಭಾ ಚುನಾವಣೆಗೆ ತಯಾರಿ ಹೇಗಿರಬೇಕು ಅನ್ನೋದು ಒಂದು ಅಜೆಂಡಾ. ಆದ್ರೆ ಇನ್ನೊಂದು ಅಜೆಂಡಾ 5 ರಾಜ್ಯಗಳಲ್ಲಿ 5 ಗ್ಯಾರಂಟಿಯನ್ನ ಜಾರಿಗೆ ತಂದಿರತಕ್ಕಂಥದ್ರ ಬಗ್ಗೆ ಆ ಒಂದು ರಿಪೋರ್ಟ್ ಕಾರ್ಡ್, ಸಚಿವರು ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ, ಎಷ್ಟು ಮಟ್ಟಿಗೆ ಜನರನ್ನ ರೀಚ್ ಆಗಿದ್ದಾರೆ, ಅವರ ಇಲಾಖೆಯ ಪ್ರಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಸುತ್ತಿನ ಸಭೆ ಕೂಡ ನಡೆಯುತ್ತೆ. ಅದಾದ ಬಳಿಕ ಇನ್ನುಳಿದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಶಾಸಕರಿಗೆ, ಅದರಲ್ಲೂ ಎಸ್ಪೆಷಲಿ ಹಿರಿಯ ಶಾಸಕರಿಗೆ ಸಚಿವರ ಮೇಲೆ ಇರತಕ್ಕಂಥ ಅಸಮಾಧಾನ. ಈ ಒಂದು ಅಸಮಾಧಾನ ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಅಥವಾ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಎಲ್ಲೋ ಒಂದ್ ಕಡೆ ಬೇರೆ ರೀತಿಯಾದಂತ ಸಂದೇಶ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಅಸಮಾಧಾನವನ್ನ ಶಮನ ಮಾಡುವಂತ ಕೆಲಸವನ್ನು ಕೂಡ ಮಾಡೋಕೆ ಎಐಸಿಸಿ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಮೊದಲ ಸಭೆ ಏನಿರ್ತಕ್ಕಂಥದ್ದು ಅಂದ್ರೆ 2 ಸಭೆ ಈಗಾಗಲೇ ನಿಗದಿಯಾಗಿದೆ. ಈ ಹಿಂದೆ ನಿಗದಿಯಾದ ಪ್ರಕಾರ 3 ಗಂಟೆಗೆ ಸಭೆ ಪ್ರಾರಂಭ ಆಗ್ಬೇಕಿತ್ತು, ಆದ್ರೆ ಸ್ವಲ್ಪ ಮಟ್ಟಿನ ತಡ ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ಸಭೆ ಪ್ರಾರಂಭ ಆಗೋದಕ್ಕೇನೆ. ಆದ್ರೆ ಮೊದಲ ಸಭೆಯಲ್ಲಿ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ವಿಚಾರವಾಗಿ ಅದರ ಸಿದ್ಧತೆ ಹೇಗಿರ್ಬೇಕು, ಅದರ ರೋಡ್ ಮ್ಯಾಪ್ ಹೇಗೆ ಸಿದ್ಧಪಡಿಸಬೇಕು ಅನ್ನೋ ಎಲ್ಲಾ ವಿಚಾರವೂ ಕೂಡ ಕೂಲಂಕುಷವಾಗಿ ಅಲ್ಲಿ ಚರ್ಚೆ ಆಗುತ್ತೆ. ಅಂದ್ರೆ ಅಭ್ಯರ್ಥಿಗಳು ಯಾರನ್ನ ಹಾಕಿದ್ರೆ ಸೂಕ್ತ, ಯಾವ್ಯಾವ ಪ್ರದೇಶ ಹೇಗಿದೆ, ಅಲ್ಲಿನ ಲೆಕ್ಕಾಚಾರಗಳೇನು, ಆಯಾ ಕಾನ್ಸ್ಟಿಟ್ಯೂಯನ್ಸಿ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಚರ್ಚೆ ಆಗುತ್ತೆ. ಅದಾದ ಬಳಿಕ ಈಗ ಸಚಿವರ ನೇತೃತ್ವದ ಕೂಡ ಸಭೆ ಆಗತ್ತೆ. ಅಲ್ಲಿ ಪ್ರಗತಿ ಪರಿಶೀಲನೆ ಅಂದ್ರೆ ನಿಮ್ಮ ಇಲಾಖೆ ಈಗಾಗಲೇ ಹೇಳಿದ್ನಲ್ಲ ಎಷ್ಟು ಮಟ್ಟಿಗೆ ವರ್ಕೌಟ್ ಮಾಡಿರ್ತಕ್ಕಂಥದ್ದು ಅದು. ಅದಾದ ಬಳಿಕ ಕೊನೆಯ ಹಂತವಾಗಿ ಈ ಒಂದು ಅಸಮಾಧಾನ ಶಮನ ಮಾಡುವಂತ ಕೆಲಸವೂ ಕೂಡ ಆಗತ್ತೆ. ಆದ್ರೆ ಇನ್ನೇನು
ಗಂಟೆ ಅಷ್ಟರಿಗೆ ಈ ಒಂದು ಸಭೆ ಪ್ರಾರಂಭ ಆಗಬೇಕಿತ್ತು ಒಂದು ಅರ್ಧ ಗಂಟೆ ತಡವಾಗಿ 3:30 ವೇಳೆಗೆ ಈ ಒಂದು ಸಭೆ ಪ್ರಾರಂಭ ಆಗಬಹುದು ವಿಜಯ್ ಥ್ಯಾಂಕ್ ಯು ವಿಕ್ರಮ್ ವಿಸ್ತಾರ ನ್ಯೂಸ್ ನಿಖರ ಜನಪರ